ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ಲಕ್ಷ್ಮಣ್ ಸವದಿ ಬಿಜೆಪಿಗೆ ಕರೆತರಲು ಕಸರತ್ತು. ಕಾಂಗ್ರೆಸ್ ಶಾಸಕನ ಜೊತೆ ಕಾಣಿಸಿಕೊಂಡ ಕೇಸರಿ ಪಡೆ ನಾಯಕರು. ಗುಟ್ಟು ಬಿಟ್ಟು ಕೊಡದ ಮಾಜಿ ಡಿಸಿಎಂ ಸವದಿ. ಪ್ರಭು ಶ್ರೀರಾಮ ಎಲ್ಲ ಜಾತಿ ಧರ್ಮವನ್ನು ಸಮಾನವಾಗಿ ಕಾಣುತ್ತಿದ್ದರು. ರಾಷ್ಟ್ರಪಿತ ಗಾಂಧೀಜಿ ಕೂಡ ರಘುಪತಿ ರಾಘವ ಹಾಡು ಹಾಡುತ್ತಿದ್ದರು. ಗಾಂಧೀಜಿ ಪುಣ್ಯಸ್ಮರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. 1,00,000 ಪ್ಲಾಸ್ಟಿಕ್ ಬಾಟಲ್ ಬಳಸಿ ತುಮಕೂರು ಕಲಾಕೃತಿ ರಚನೆ. ಮಹಾನಗರ ಪಾಲಿಕೆಯಿಂದ ವಿಶೇಷ ಜಾಗೃತಿ. ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾದ ತುಮಕೂರು ಹೆಸರಿನ ಕಲಾಕೃತಿ. ಕೆರಗೋಡು ಹನುಮಧ್ವಜ ವಿವಾದ. ನಾನು ಬೆಂಕಿ ಹಚ್ಚಲು ಹೋಗಿಲ್ಲ, ಅವರೇ ಹಚ್ಚಿದ್ದಾರೆಂದ ಕುಮಾರಸ್ವಾಮಿ. ದೇಶದಲ್ಲಿ ತಿರಂಗ ಬಿಟ್ಟು ಭಗವದ್ವಜವನ್ನೇ ಹಾರಿಸಿ ಎಂದರು ಡಿಸಿಎಂ. ವೀಳ್ಯದೆಲೆ ಬೆಳೆಗೆ ರೋಗಬಾಧೆ. ಇಳುವರಿ ಇದ್ದಾಗ ದರ ಕಡಿಮೆ, ದರ ಇದ್ದಾಗ ಬೆಳೆ ಇಲ್ಲ. ದಲ್ಲಾಳಿಗಳ ಕಮಿಷನ್ಗೆ ಸುಸ್ತಾದ ದಾವಣಗೆರೆ ರೈತರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏಮ್ಸ್ ಮಂಜೂರಿಗೆ ಆಗ್ರಹ. ರಾಯಚೂರಿನಲ್ಲಿ ವೈದ್ಯಕೀಯ ಸಂಸ್ಥೆ ಆರಂಭಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಿಎಂ ಸಿದ್ದರಾಮಯ್ಯ. ಇಂದು ಮಹಾತ್ಮ ಗಾಂಧಿ 76ನೇ ಪುಣ್ಯಸ್ಮರಣೆ. ರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ರಾಜ್ಘಾಟ್ನಲ್ಲಿ ಪುಷ್ಪಾರ್ಚನೆ. ಕೆಪಿಸಿಸಿ ಕಚೇರಿಯಲ್ಲಿ ಗಾಂಧಿ ಚಿತ್ರಕ್ಕೆ ಸಿಎಂ ಡಿಸಿಎಂ ನಮನ. ಬಸ್ ಚಲಾಯಿಸುವಾಗ ಹಠಾತ್ ಹೃದಯಾಘಾತ. ರಸ್ತೆ ಬದಿ ಬಸ್ ನಿಲ್ಲಿಸಿ 60 ಜನರ ಪ್ರಾಣ ಉಳಿಸಿ ಜೀವ ಬಿಟ್ಟ ಚಾಲಕ. ಒಡಿಶಾದ ಬಾಲಸೋರ್ ಜಿಲ್ಲೆಯಲ್ಲಿ ಘಟನೆ. ಕೇರಳ ಬಿಜೆಪಿ ನಾಯಕನ ಹತ್ಯೆ ಪ್ರಕರಣ. 15 ಅಪರಾಧಿಗಳಿಗೆ ಮರಣದಂಡನೆ ವಿಧಿಸಿದ ಕೋರ್ಟ್. ನಿಷೇಧಿತ ಪಿಎಫ್ಐ ಸಂಘಟನೆಯ ಕಾರ್ಯಕರ್ತರಿಗೆ ಗಲ್ಲು ಶಿಕ್ಷೆ. ಅರಬ್ಬಿ ಸಮುದ್ರದಲ್ಲಿ ಮತ್ತೆ ಪ್ರಭುತ್ವ ಮೆರೆದ ಭಾರತೀಯ ನೌಕಾಪಡೆ. ಪಾಕಿಸ್ತಾನದ ಹಡಗು ಹೈಜಾಕ್ ಮಾಡಿದ ಸೋಮಾಲಿಯಾ ಕಡಲ್ಗಳ್ಳರು. 19 ಪಾಕ್, 17 ಜನರಿದ್ದ ಇರಾನ್ ಹಡಗು ರಕ್ಷಣೆ. ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ .com ಗೆ ಲಾಗಿನ್ ಆಗಿ.